नमस्कार रिव्यू चानल स्वागत नानु सौख्य गांवकर राज्य राजकारण संचलन सृष्टिमंत सुद्दि सिद्रामय्य संपर्कदल्लिद्दारा एच डी रेवण्ण हासन दंगल सिक्कापटे जोरागिरुव होत्तल्लि केळिबर्तिरुवंतह ब्रेकिंग न्यूज इदु कुमारस्वामी अवरिगे सिक्क सुळिवेनु दळ पतिगळु ईग दिढीर लेक्काचार बदलिसोदक्के मुंदाद्र ರೇವಣ್ಣವರ ಪ್ಲ್ಯಾನ್ ಏನು ಅಂತ ಈಗ ಚರ್ಚೆ ಆಗ್ತಾ ಇದೆ. ಇಂಟ್ರೆಸ್ಟಿಂಗ್ ಮಾಹಿತಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡ್ತೀರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಸದ್ಯ ಈಗ ಭವಾನಿ ರೇವಣ್ಣಗೆ ಟಿಕೆಟ್ ಇಲ್ಲದಿದ್ದರೆ ನಾನೂ ಸ್ಪರ್ಧೆ ಮಾಡಲ್ಲ ಹೊಳೆ ನರಸೀಪುರದಲ್ಲಿ ಅಂತ ಹೇಳಿಕೆ ಕೊಟ್ಟಿರೋದು, ದೃಢ ನಿರ್ಧಾರವನ್ನು ಪ್ರಕಟಿಸಿರೋದು ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಯಿತು. ಇದರ ನಡುವೆ ನಿಜಕ್ಕೂ ಭವಾನಿಗೆ ಟಿಕೆಟ್ ಮಿಸ್ ಆದರೆ ಭವಿಷ್ಯದ ಲೆಕ್ಕಾಚಾರಗಳು ಯಾವ ಥರ ರೆಡಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಈಗ ಹೊಸದೊಂದು ವಿಚಾರ ಹೊರಗಡೆ ಬರ್ತಾ ಇದೆ. ಸಿದ್ದರಾಮಯ್ಯ ಸಂಪರ್ಕದಲ್ಲಿದ್ದಾರ ರೇವಣ್ಣ, ಒಂದು ಟೀಮ್ನ ಜೊತೆಗೆ ಕೈ ಬಲಪಡಿಸೋ ಸಾಧ್ಯತೆಗಳಿವೆಯಾ? ಇದನ್ನು ನಾವು ಮಾತಾಡೋಕ್ಕಿಂತ ಮುಂಚಿತವಾಗಿ ಇತಿಹಾಸ ನೆನಪು ಮಾಡಿಕೊಳ್ಬೇಕು ಕೆಲವು ವಿಚಾರಗಳನ್ನು. ಸಿದ್ದರಾಮಯ್ಯ ಮತ್ತು ಎಚ್ ಡಿ ರೇವಣ್ಣ ಅವರ ನಡುವಿನ ಸಂಬಂಧ ಎಂಥದ್ದು ಅಂತ. ಸಿದ್ದರಾಮಯ್ಯನವ್ರಿಗೆ ರೇವಣ್ಣವ್ರ ಮೇಲೆ ಎಷ್ಟು ಅಭಿಮಾನ ಪ್ರೀತಿ ಉಳ್ಕೊಂಡಿದೆ ಅಂದರೆ, ತನ್ನ ಕಷ್ಟಕಾಲದಲ್ಲಿ ಜೊತೆಯಾದವರು, ತನಗೆ ಬಲ ತುಂಬೋಕೆ ನೋಡಿದವರು ಅನ್ನೋ ಕಾರಣಕ್ಕೆ ಸೆಷನ್ನಲ್ಲೂ ಒಂದ್ಸಲ ಓಪನ್ ಆಗಿ ಹೇಳಿದರು. ಮುಖ್ಯಮಂತ್ರಿ ಆಗೋದಕ್ಕೆ ಚಾನ್ಸ್ ಒಲಿದು ಬಂದಿತ್ತು ಸಿದ್ದರಾಮಯ್ಯನವ್ರಿಗೆ, ಆದರೆ ಜೆ ಎಚ್ ಪಾಟೀಲ್ರು ಸಿ ಎಂ ಆಗ್ತಾರೆ. ಆ ಹೊತ್ತಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಶಾಸಕರ ಸಹಿ ಸಂಗ್ರಹ ಮಾಡಿರ್ತಾರೆ ರೇವಣ್ಣವರು. ಈಗ ಬಿಜೆಪಿಯಲ್ಲಿರೋ ಸೋಮಣ್ಣವರು ಸೇರಿಕೊಂಡು ಸಿದ್ದರಾಮಯ್ಯ ಸಿ ಎಂ ಆಗಬೇಕು ಅಂತ. ಸೊ ಅದನ್ನು ಸಿದ್ದರಾಮಯ್ಯನವರು ಯಾವತ್ತೂ ಮರೆತಿಲ್ಲ, ಮರೆಯೋದಿಲ್ಲ, ಅಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ರೇವಣ್ಣವ್ರ ಮೇಲೆ. ಆ ಟೈಮಲ್ಲಿ ನನ್ನ ಜೊತೆಗೆ ನಿಂತರಲ್ಲ ಅನ್ನೋ ಕಾರಣಕ್ಕೆ. ಅದಷ್ಟೇ ಅಲ್ಲ, ಮೈತ್ರಿ ಸರ್ಕಾರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದ ಟೈಮಲ್ಲಿ ಮತ್ತೆ ಸಿದ್ದರಾಮಯ್ಯ ಸಿ ಎಂ ಆಗಬೇಕು ಅನ್ನೋ ಕೂಗೆದ್ದಿರುತ್ತೆ ಬಹುತೇಕ ಲೋಕಸಭಾ ಚುನಾವಣೆ ಹೊತ್ತಲ್ಲಿ. ಆಗ ರೇವಣ್ಣವ್ರನ್ನ ಈ ಪ್ರಶ್ನೆ ಕೇಳಿದಾಗ ಮಾಧ್ಯಮಗಳು ಸಿದ್ದರಾಮಯ್ಯ ಸಿ ಎಂ ಆದರೆ ತಪ್ಪೇನಿಲ್ಲ ಅನ್ನೋ ಅರ್ಥದ ಹೇಳಿಕೆ ಕೊಡೋ ಮೂಲಕ ಪಕ್ಷದ ಸ್ಟ್ಯಾಂಡ್ ಒಂದಾದರೆ, ಎಚ್ ಡಿ ಕೆ ಸಿ ಎಂ ಆಗಿರೋ ಹೊತ್ತಲ್ಲಿ ರೇವಣ್ಣವ್ರು ಇಂಥ ಬಾಂಬ್ ಸಿಡಿಸಿ ಅಚ್ಚರಿಗೆ ಕಾರಣ ಆಗಿದ್ದರು. ಇನ್ನೂ ಒಂದು ಎಕ್ಸಾಂಪಲ್ ಅಂದರೆ ಪ್ರಜ್ವಲ್ ರೇವಣ್ಣ ಪರ ಆ ಟೈಮಲ್ಲಿ ಹಾಸನದಲ್ಲಿ ಪ್ರಚಾರಕ್ಕೆ ಹೋದಾಗ ಮನೆಗೆ ಹೋಗಿ ಭವಾನಿ ರೇವಣ್ಣ ಅವ್ರು ಬಡಿಸಿ ಬಾಳೆಯಲ್ಲೇ ಊಟ ಮಾಡ್ಕೊಂಡು ಬಂದಿದ್ದರು ಸಿದ್ದರಾಮಯ್ಯನವರು. ಸೊ ಬಹಳ ಚೆನ್ನಾಗಿದೆ ರಾಜಕೀಯ ಹೊರತುಪಡಿಸಿಯೂ ಸಿದ್ದರಾಮಯ್ಯ ರೇವಣ್ಣ ಅವರ ಸಂಬಂಧ ಸ್ನೇಹ ಬಹಳ ಚೆನ್ನಾಗಿದೆ. ಮುಂದುವರೆದ ಭಾಗವಾಗಿ ಈಗ ನೋಡೋದಕ್ಕೆ ಹೋದರೆ, ಇಷ್ಟು ವರ್ಷ ಕಾದಾಗಿದೆ, ಸಹನೆಯಿಂದ ದೇವೇಗೌಡರ ಮಾತಿಗೆ ಕಟ್ಟುಬಿದ್ದು ಎಲ್ಲ ಅನುಸರಿಸ್ಕೊಂಡು ಹೋಗಿದ್ದೀವಿ, ಹಾಕಿದ ಗೆರೆ ದಾಟಲ್ಲ, ಆದರೆ ಪ್ರತಿ ಬಾರಿ ನಮಗೆ ಯಾಕೆ ಅನ್ಯಾಯ ಆಗಬೇಕು ಅನ್ನೋ ಥರ ಈಗ ಕುಟುಂಬದ ಒಳಗಡೆ ಕಿಡಿ ಹೊತ್ತುಕೊಂಡಿರೋದು. ಇದರ ಲಾಭ ಪಡೆಯೋದಕ್ಕೆ ಕೈಪಾಳ್ಯ ಎದ್ದು ನಿಂತಂಗೆ ಕಾಣಿಸ್ತಾ ಇದೆ. ರೇವಣ್ಣವರು ಹೊಳೆ ನರಸೀಪುರ, ಹಾಸನ ಇದೆರಡನ್ನು ತನ್ನ ವಶಕ್ಕೆ ತಗೊಂಡು ಬಂಡಾಯ ಸ್ಪರ್ಧೆ, ಅದರ ಜೊತೆಗೆ ಇನ್ನಷ್ಟು ಜೆ ಡಿ ಎಸ್ನ ಬುಡಗಟ್ಟಿರುವಂಥ ಕೆಲ ಕ್ಷೇತ್ರಗಳಲ್ಲಿ ರೇವಣ್ಣ ಅವ್ರದ್ದು ಹೋಲ್ಡ್ ಇದೆ. ಹೆಚ್ಚಿನ ಸಂಖ್ಯೆಯ ಶಾಸಕರು ಕುಮಾರಸ್ವಾಮಿ ಅವ್ರ ಜೊತೆಗಿದ್ದರು, ಒಂದು 4-5 ಶಾಸಕರಾದರೂ ರೇವಣ್ಣ ಅವರು ಸಂಪಾದಿಸಬಲ್ಲರು. ಹಾಸನ, ಈ ಕಡೆ ಮಂಡ್ಯದಲ್ಲಿ ಕೆ ಆರ್ ಪೇಟೆಯಲ್ಲೂ ಕೂಡ ಭರ್ಜರಿ ಪ್ರಯತ್ನ ನಡೀತಿದೆ. ಕುಮಾರಸ್ವಾಮಿ ಅವರೇ ಆ ಮಾತಾಡಿದರು, ನಮ್ಮ ಸಂಬಂಧಿಕರೇ ಬರ್ತಾರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಸೋಲಿಸೋದಕ್ಕೆ ಅಂತ. ಈಗ ದೇವರಾಜ್, ರೇವಣ್ಣ ಅವರು ಟಿಕೆಟ್ ಕೇಳ್ತಾ ಇದ್ದಂತಹ ದೇವರಾಜ್ ಕಾಂಗ್ರೆಸ್ ಸೇರಿದ್ದಾರೆ. ಜೆ ಡಿ ಎಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಅವ್ರಿಗೆ ಸಿಗಲಿಲ್ಲ, ಕಾಂಗ್ರೆಸ್ ಸೇರಿದ್ದಾರೆ. ಕಾಂಗ್ರೆಸ್ ಸೇರಿದ್ರು ರೇವಣ್ಣ ಅವ್ರ ಸಪೋರ್ಟ್ ಅನ್ನೋ ಮಾತೆಲ್ಲ ಚರ್ಚೆಯಾಗ್ತಿದೆ. ಸೊ ಈ ಥರ ಒಂದಿಷ್ಟು ಶಾಸಕರನ್ನು ಗೆಲ್ಲಿಸಿಕೊಂಡು ರೇವಣ್ಣವರು ಸಿದ್ದು ಕ್ಯಾಂಪ್ ಸೇರ್ತಾರಾ, ಕೈ ಬಲಪಡಿಸಲಿದ್ದಾರಾ, ನಾಳೆ ಸರ್ಕಾರ ರಚನೆಯಲ್ಲಿ ರೇವಣ್ಣನವರು ಒಂದಿಷ್ಟು ಬಲ ತುಂಬುತ್ತಾರಾ ಅನ್ನೋ ಚರ್ಚೆಯೊಂದು ಶುರುವಾಗಿದೆ ಬಂಡಾಯದ ಬಾವುಟ ಹಾರಿಸಿರೋ ಬೆನ್ನಲ್ಲೇ. ಇದೇ ಹೊತ್ತಲ್ಲಿ ಈಗ ಕುಮಾರಸ್ವಾಮಿಯವರು ಎಚ್ಚೆತ್ತುಕೊಂಡಿರೋದು, ನಾಳೆ ಇದು ಬರೀ ಒಂದು ಕ್ಷೇತ್ರದ ಸಮಸ್ಯೆ ಆಗಲ್ಲ, ಪಕ್ಷದ ಅಳಿವು ಉಳಿವಿನ ಪ್ರಶ್ನೆ ಆಗಿಬಿಡಬಹುದು, ಪಕ್ಷ ಇಬ್ಬಾಗ ಆಗೋ ತನಕ ಬಂಡಾಯದ ಬಿಸಿ ತಟ್ಟಿದರೆ ಏನು ಕಥೆ ಅಂತ ಈಗ ಮತ್ತೆ ಭವಾನಿ ರೇವಣ್ಣ ವಿಚಾರದಲ್ಲಿ ಯೋಚನೆ ಶುರುವಾಗಿದೆ. ದೇವೇಗೌಡರನ್ನ ಭೇಟಿಯಾಗಿ ಬಂದಂಥ ರೇವಣ್ಣನವರು
ಖುಷಿ ಖುಷಿಯಾಗಿ ಹೊರಗಡೆ ಬಂದಿದ್ದಾರೆ. ನಮ್ಮ ಅಪ್ಪಾಜಿ ಹೇಳಿದ್ದೆ ಫೈನಲ್ ದೇವೇಗೌಡರು ನಿರ್ಧಾರ ತಗೊಳ್ತಾರೆ ಅನ್ನೋ ಮಾತುಗಳನ್ನು ಖುಷಿ ಖುಷಿಯಾಗಿ ಆಡಿರೋದು ಹಾಸನ. ಗೇಮ್ ಚೇಂಜ್ ಆಗ್ತಿದೆಯಾ, ಟ್ವಿಸ್ಟ್ ಸಿಗ್ತಿದೆಯಾ, ಭವಾನಿ ರೇವಣ್ಣಗ ಅದೃಷ್ಟದ ಬಾಗಿಲು ಓಪನ್ ಆಯ್ತಾ ಅನ್ನೋ ಥರ ಸುಳಿವು ಕೊಡ್ತಾ ಇದೆ. ಅಷ್ಟು ಸಾಲದು ಅಂತ ಕುಮಾರಸ್ವಾಮಿ ಅವರು ಬೇರೆ. ರೇವಣ್ಣ ಅವ್ರನ್ನ ದೇವೇಗೌಡರು ಕೂಡ ಮನವೊಲಿಸೋ ಪರಿಸ್ಥಿತಿಲಿಲ್ಲ, ಈಗ ಮನವೊಲಿಸೋಕ್ಕಾಗ್ತಿಲ್ಲ ಅನ್ನೋ ಹೇಳಿಕೆ ಕೊಟ್ಟಿರೋದು ನಿಧಾನಕ್ಕೆ ಕಾರ್ಯಕರ್ತರನ್ನು ಸ್ವರೂಪ್ ಮತ್ತು ಟೀಮನ್ನು ಇದಾಗದ ವಿಚಾರಪ್ಪ. ಇನ್ನೂ ತುಂಬ ಕಾಂಪ್ಲಿಕೇಟೆಡ್ ಮಾಡಿಕೊಂಡ್ರೆ ಪಕ್ಷಕ್ಕೆ ನಮಗೆ ನಿಮಗೆ ಎಲ್ರಿಗೂ ಸಮಸ್ಯೆ ಆಗುತ್ತೆ. ದೇವೇಗೌಡರ ಹತ್ರನೇ ಆಗ್ತಿಲ್ಲ ಮನವೊಲಿಸೋಕ್ಕೆ ಅಂತ ನಿಧಾನಕ್ಕೆ ದಾರಿಗೆ ತರೋಕ್ಕೆ ಪ್ರಯತ್ನ ಪಡ್ತಿರೋ ಥರ ಕಾಣಿಸ್ತಾ ಇದೆ. ಭವಿಷ್ಯದಲ್ಲಿ ಇಂಥದ್ದೆಲ್ಲ ಆದರೆ ಏನಾಗ್ಬಿಡಬಹುದು ಅನ್ನೋ ಆತಂಕ ಶುರುವಾದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಕುಮಾರಸ್ವಾಮಿ ಇಳಿದ್ರ, ಭವಾನಿಗೆ ಟಿಕೆಟ್ ಫೈನಲ್ ಮಾಡಿದ್ರೆ ಇದು ಯಾವುದು ತಲೆನೋವಿರಲ್ಲ, ಸ್ವರೂಪ್ ಪ್ರಕಾಶ್ ಮನವೊಲಿಸುವ ಪ್ರಯತ್ನ ಮಾಡಬಹುದು. ಭವಾನಿ ರೇವಣ್ಣ ಬಂಡಾಯ ಎದ್ದು ಸ್ವರೂಪ್ ಸ್ಪರ್ಧೆ ಮಾಡಿದ್ರು ರೇವಣ್ಣನ ಬಲ ಇಲ್ಲದೆ ಹಾಸನದಲ್ಲಿ ಗೆಲ್ಲೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಇದೊಂದು ಸರಿ ಬಿಟ್ಟುಕೊಟ್ಬಿಡಪ್ಪ ಅಂತ ಸ್ವರೂಪ್ ಪ್ರಕಾಶ್ ಮನವೊಲಿಸಬಹುದು. ಹೆಚ್ಚಂದರೆ ಸ್ವರೂಪ್ ಪ್ರಕಾಶ್ ಕಾಂಗ್ರೆಸ್ಗೆ ಸೇರಬಹುದು. ಒಂದು ರೇವಣ್ಣ ಆ್ಯಂಡ್ ಟೀಮ್ ಸೇರ್ತಾರೆ, ಇಲ್ಲ ಸ್ವರೂಪ್ ಪ್ರಕಾಶ್ ಆ ಕಡೆ ಒಲವು ತೋರಬಹುದು. ಎರಡರೊಳಗೆ ಯಾವುದು ಪಕ್ಷಕ್ಕೆ ದೊಡ್ಡ ನಷ್ಟ, ಇದನ್ನು ಕುಮಾರಸ್ವಾಮಿಯವರು ಈಗ ತಲೆ ಕೆಡಿಸ್ಕೊಂಡಿರೋದು. ಹಾಗಾಗಿ ನಿಧಾನಕ್ಕೆ ರೇವಣ್ಣ ಟ್ರ್ಯಾಕ್ಗೆ ಎಲ್ಲ ಬರ್ತಿರೋ ಥರ ಕಾಣಿಸ್ತಾ ಇದೆ. ಇದಾಗದೇ ಇದ್ದಲ್ಲಿ ಸಿದ್ದರಾಮಯ್ಯ ಕ್ಯಾಂಪ್ ಸೇರೋದಕ್ಕೆ ಕೂಡ ಪ್ಲ್ಯಾನ್ ಬಿ ರೆಡಿಯಾಗಿದೆ ಅನ್ನೋ ವಿಚಾರ ಈಗ ಹಾಸನ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣ ಆಗಿರುವುದು. ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ.